ನಮಸ್ಕಾರ ಗೆಳೆಯರೆ, ಕನ್ನಡ ಎಕ್ಸ್ಪ್ಲಾಯ್ಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಇಂದಿನ ವೀಡಿಯೋದಲ್ಲಿ ನಾವು ಬೂಟಬಲ್ ಡಿವೈಸ್ನ ಅಥವಾ ಬೂಟಬಲ್ ಡಿಸ್ಕ್ನ ಹೇಗೆ ಕ್ರಿಯೇಟ್ ಮಾಡೋಂತ ನೋಡಿದ್ವಿ. ಸೊ ಒಂದು ಆಪರೇಟಿಂಗ್ ಸಿಸ್ಟಮ್ನ ಇನ್ಸ್ಟಾಲ್ ಮಾಡೋಕ್ಕಿಂತ ಮುಂಚೆ ಹೇಗೆ ಮೊದಲು ನಾವು ಬೂಟಬಲ್ ಡಿವೈಸ್ ಅಥವಾ ಬೂಟಬಲ್ ಸಿಡಿನ ಹೇಗೆ ಕ್ರಿಯೇಟ್ ಮಾಡೋಂಥದ್ದು ಇಂದಿನ ವೀಡಿಯೋದಲ್ಲಿ ನೋಡಿದ್ವಿ. ನಾವು ಇವತ್ತಿನ ವೀಡಿಯೋದಲ್ಲಿ ನಾವು ವಿಂಡೋಸ್ 7ನ ಹೇಗೆ ನಿಮ್ಮ ಲ್ಯಾಪ್ಟಾಪ್ ಅಥವಾ ಪಿ ಸಿಲಿ ಇನ್ಸ್ಟಾಲ್ ಮಾಡೋದಂತ ನೋಡೋಣ. ಸೊ ಓಎಸ್ನ ನಿಮ್ಮ ಪಿ ಸಿ ಅಥವಾ ಲ್ಯಾಪ್ಟಾಪ್ ಇನ್ಸ್ಟಾಲ್ ಮಾಡೋಕ್ಕಿಂತ ಮುಂಚೆ ಮೊದಲು ನಮ್ಮ ಬೂಟಬಲ್ ಡಿವೈಸ್ನ ರೆಡಿ ಮಾಡಿಟ್ಕೊಬೇಕು. ರೆಡಿ ಮಾಡ್ಕೊಂಡು ಆದಮೇಲೆ ನಿಮ್ಮ ಲ್ಯಾಪ್ಟಾಪ್ ಯಾವ ಸಿಸ್ಟಮ್ಗೆ ಅಥವಾ ಯಾವ ಲ್ಯಾಪ್ಟಾಪ್ಗೆ ನೀವು ಓಎಸ್ನ ಇನ್ಸ್ಟಾಲ್ ಮಾಡಬೇಕು ಅಂತ ಇದ್ದೀರೋ ಆ ಸಿಸ್ಟಮಲ್ಲಿರೋ ಬ್ಯಾಕಪ್ ಎಲ್ಲ ತೆಗೆದು ನಂತರ ನೀವು ಲ್ಯಾಪ್ಟಾಪ್ನ ಶಟ್ಡೌನ್ ಮಾಡಿ, ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ನ ಶಟ್ಡೌನ್ ಮಾಡಿ ನಿಮ್ಮ ಪೆನ್ ಡ್ರೈವ್ನ ಲ್ಯಾಪ್ಟಾಪ್ ಅಥವಾ ಪೆನ್ ಡ್ರೈವ್ ಸಿಸ್ಟಮ್ಗೆ ಹಾಕಿ ನಂತರ ಸಿಸ್ಟಮ್ನ ಆನ್ ಮಾಡಬೇಕು. ಸೊ ಇಲ್ಲಿ ನಾನು ಇನ್ಸ್ಟಾಲ್ ಮಾಡಬೇಕಾದ್ರೆ ವರ್ಚುವಲ್ ಬಾಕ್ಸ್ ಅಥವಾ ವರ್ಚುವಲ್ ಬಾಕ್ಸಲ್ಲಿ ಇನ್ಸ್ಟಾಲ್ ಮಾಡ್ತಾ ತೋರಿಸ್ತೀನಿ ನಿಮಗೆ. ಬಟ್ ನೀವು ಲ್ಯಾಪ್ಟಾಪಲ್ಲಿ ಯೂಸ್ ಮಾಡಬೇಕಾದ್ರೂ ಸೇಮ್ ಪ್ರೊಸೀಜರ್ ಇರುತ್ತೆ, ಬೇರೆ ಏನು ಪ್ರೊಸೀಜರ್ ಏನು ಚೇಂಜ್ ಆಗೋಲ್ಲ. ಸೊ ಬನ್ನಿ ವರ್ಚುವಲ್ ಬಾಕ್ಸ್ಗೆ ಹೋಗೋಣ. ಸೊ ಇಲ್ಲಿ ನಾನು ವಿಂಡೋಸ್ 7 ಕಾನ್ಫಿಗರೇಷನ್ ಮಾಡಿಕ್ಕಿದ್ದೀನಿ. ಇದಕ್ಕೆ 2 GB ರ್ಯಾಮ್, 40 GB ಹಾರ್ಡ್ ಡಿಸ್ಕ್ ಕೊಟ್ಟಿದ್ದೀನಿ. ಸೊ ಮಿನಿಮಮ್ ವಿಂಡೋಸ್ 7 ಇನ್ಸ್ಟಾಲ್ ಮಾಡೋದಕ್ಕೆ ಅದು 2 GB ರ್ಯಾಮ್, 15 GB ಹಾರ್ಡ್ ಡಿಸ್ಕ್ ಬೇಕು. ಸೊ ನೋಡ್ಬೋದು ಒಂದು ಸಿಸ್ಟಮ್ ಇನ್ಸ್ಟಾಲ್ ಆಗಬೇಕಾದ್ರೆ ನಿಮಗೆ ಸ್ಟಾರ್ಟಿಂಗಲ್ಲೇ ಅದು ಎಂಟರ್ F12 F10 ಫಾರ್ ಬೂಟಬಲ್ ಮೆನು ಫಾರ್ ಎಂಟರ್ ಒಂದು ಅಂತೇಳಿ ಒಂದು ಕೀ ಕೊಟ್ಟು ಬೂಟ್ ಮೆನು ಅಂತ ಕೊಡುತ್ತೆ. ಕೆಲವೊಂದು ಸಿಸ್ಟಮ್ಗೆ ಇದು ಮುಕ್ಕಾಲು ಭಾಗ ಸಿಸ್ಟಮ್ಗಳಿಗೆ ಇದು F12 ಆಗಿರುತ್ತೆ. ಅಂದರೆ ಮೇನಾಗಿ ಡೆಲ್ ಸಿಸ್ಟಮ್ಗಳಿಗೆ ಮತ್ತು ಗಿಗಾಬೈಟ್ ಮದರ್ ಬೋರ್ಡ್ಗಳಿಗೆ ಅದು F12 ಬಟನ್ ಇರುತ್ತೆ. ನಿಮ್ಮ ಕೀಬೋರ್ಡಲ್ಲಿರೋ F12 ಬಟನ್. HP ಮತ್ತು ಕೆಲವೊಂದು ಲ್ಯಾಪ್ಟಾಪ್ಗಳಿಗೆ ಅದು F10 ಆಗಿರುತ್ತೆ. ಮಿಕ್ಕಿದ ಸುಮಾರು ಲ್ಯಾಪ್ಟಾಪ್ಗಳಿಗೆ ಅದು ಎಸ್ಕೇಪ್ ಆಗಿರುತ್ತೆ. ಸೊ F10 ಅಥವಾ F12 ಅಥವಾ ಎಸ್ಕೇಪ್. ಕೆಲವೊಂದು ಲ್ಯಾಪ್ಟಾಪ್ಗಳಲ್ಲಿ, ಸೊ ಕೆಲವೊಂದು ಮೈನರ್ ಆದಂಥ ಒಂದು ಕೆಲವೊಂದು ಲ್ಯಾಪ್ಟಾಪ್ ಮಾಡೆಲ್ಗಳಲ್ಲಿ ಈ ಕೀ ಡಿಫ್ರೆಂಟ್ ಇರುತ್ತೆ. ಸೊ ಆ ಟೈಮಲ್ಲಿ ನೀವು ಗೂಗಲ್ ನೋಡಿಕೊಂಡು ನಿಮ್ಮ ಮಾಡೆಲ್ ನಂಬರ್ ಪ್ರಕಾರ ಯಾವ ಕೀ ಇದೆ ನೋಡ್ಕೊಬೋದು. ಕೆಲವೊಂದು ಲಿನೋವೋ ಲ್ಯಾಪ್ಟಾಪ್ಗಳಿಗೆ ಇದೇನಿರುತ್ತಪ್ಪ ಅಂದರೆ ಕೆಲವೊಂದು ಒಂದು ಲೆಫ್ಟ್ ಸೈಡ್ ನಿಮ್ಮ ಲ್ಯಾಪ್ಟಾಪಲ್ಲಿರೋ ಎಡಗಡೆ ಒಂದು ಬಟನ್ ಇರುತ್ತೆ, ಥಿಂಕ್ ವ್ಯಾಂಟೇಜ್ ಬಟನ್ ಅಥವಾ ಒಂದು ಬ್ಲೂ ಕಲರ್ ಬಟನ್ ಇರುತ್ತೆ. ಆ ಬಟನ್ ಕ್ಲಿಕ್ ಮಾಡಿದ್ರೆ ಅದು ನಿಮಗೆ ಬೂಟ್ ಮೆನುಗೆ ತೊಗೊಂಡೋಗುತ್ತೆ. ಸೊ ಈ ನನ್ನ ಕೇಸಲ್ಲಿ ಅದು F12 ಇತ್ತು. ಸೊ F12ನ ಪ್ರೆಸ್ ಮಾಡಿದ ತಕ್ಷಣ, ಅಂದರೆ ಹೇಗೆ ಮಾಡಬೇಕು ಅಂದರೆ ಫಸ್ಟ್ ಮೊದಲನ್ನ ಪೆನ್ಡ್ರೈವ್ನ ಹಾಕಿ ನಂತರ ಸಿಸ್ಟಮ್ನ ಆನ್ ಮಾಡಿ ತಕ್ಷಣವೇ ನಿಮ್ಮ ಬೂಟ್ ಮೆನು ಏನು ಕೀ ಇರುತ್ತೆ ಆ ಕೀನ ಪ್ರೆಸ್ ಮಾಡಬೇಕು. ಅಂದರೆ F12 ಅಥವಾ F10 ಅಥವಾ ಎಸ್ಕೇಪ್ ಏನು ಕೀ ಇರುತ್ತೆ ಅದನ್ನು ಪ್ರೆಸ್ ಮಾಡಿದಾಗ ನಿಮಗೆ ಈ ಸ್ಕ್ರೀನಲ್ಲಿ ತೋರಿಸ್ತಾ ಇರೋಂಥ ಬಟನ್ ಓಪನ್ ಆಗುತ್ತೆ. ಸೊ ನಾರ್ಮಲಾಗಿ ಎಲ್ಲ ಹಾರ್ಡ್ ಡಿಸ್ಕ್ಗಳು ಸಹ ಎಲ್ಲ ಪಿ ಸಿಗಳು ಸಹ ಬೂಟ್ ಆರ್ಡರಲ್ಲಿ ಹಾರ್ಡ್ ಡಿಸ್ಕ್ ತೊಗೊಂಡಿರುತ್ತೆ. ಇದನ್ನು ನಾವು ಚೇಂಜ್ ಮಾಡಬೇಕು. ಸೊ ಇನ್ ಕೇಸ್ ನಾವು ಮೊದಲಿನ ಹಿಂದಿನ ವೀಡಿಯೋದಲ್ಲಿ ನೋಡಿರೋ ಥರ ನೀವು ಬೂಟಬಲ್ ಪೆನ್ ಡ್ರೈವ್ ಮಾಡ್ಕೊಂಡಿದ್ರೆ ನಿಮಗೆ ಅಲ್ಲಿ USB ಅಥವಾ ನಿಮ್ಮ ರಿಮೂವಬಲ್ ಡಿಸ್ಕ್ ಅನ್ನು ತೋರಿಸ್ತಾ ಇರುತ್ತೆ. ಇದು ವರ್ಚುವಲ್ ಬಾಕ್ಸಲ್ಲಿ ಮಾಡೋದ್ರಿಂದ ಇದು ರಿಮೂವಬಲ್ ಡಿಸ್ಕ್ ತೋರಿಸಲ್ಲ, ಇದು CD ROM LAN ಫ್ಲಾಪಿಂಗ್ ತೋರಿಸುತ್ತೆ. ನಿಮ್ಮ ಸಿಸ್ಟಮಲ್ಲಿ ನಿಮ್ಮ ಹತ್ರ ಯಾವ ಮಾಡೆಲ್ ನಂಬರ್ ಅಥವಾ ಯಾವ ಕಂಪ್ನಿ ಪೆನ್ ಡ್ರೈವ್ ನೀವು ಬೂಟಬಲ್ ಡಿಸ್ಕಾಗಿ ಕನೆಕ್ಟ್ ಮಾಡಿದ್ದೀರೋ ಆ ಪೆನ್ ಡ್ರೈವ್ನ ಮಾಡಲ್ ತೋರಿಸುತ್ತೆ. ಅಂದರೆ ಸ್ಯಾಂಡ್ ಡಿಸ್ಕ್ ಇದೆ, ಸ್ಯಾಂಡ್ ಡಿಸ್ಕ್ ಅಂತ ತೋರಿಸುತ್ತೆ, ಟ್ರಾನ್ಸ್ಯಾಂಡ್ ಅಂದರೆ ಟ್ರಾನ್ಸ್ಯಾಂಡ್ ಅಂತ ತೋರಿಸುತ್ತೆ. ಇನ್ ಕೇಸ್ CD ಮಾಡ್ಕೊಂಡಿದ್ದೆ ಇದೇ ಥರ CD ROM ಅಂತ ತೋರಿಸ್ತಾ ಇರುತ್ತೆ. ಸೊ USBಯಲ್ಲಿ ಬೂಟಬಲ್ ಡಿಸ್ಕ್ ಮಾಡಿರೋರು ಇದರಲ್ಲಿ ನಿಮ್ಮ ಬೂಟಬಲ್ ಡಿಸ್ಕ್ನ ಚೇಂಜ್ ಮಾಡ್ಕೊಳ್ಳಿ, CD ಮಾಡಿರೋರು ನಿಮ್ಮ CD ROM ಕೊಡಿ. ಸೊ ನಾರ್ಮಲಾಗಿ ನಿಮ್ಮ ಬಯೋ ಸೆಟಪ್ಗಳಲ್ಲಿ ಅಪ್ ಆರೋ ಡೌನ್ ಆರೋ ಕೊಟ್ಟು ಸೆಲೆಕ್ಟ್ ಮಾಡ್ಕೊಬೋದು. ಆದರೆ ನನಗೆ ಈ ಸ್ಕ್ರೀನಲ್ಲಿ ಅದು 1FCL ತೋರಿಸ್ತಾ ಇದೆ. ಸೊ ಅದರಲ್ಲಿ C ಪ್ರೆಸ್ ಮಾಡಿದಾಗ CD ROM ತೊಗೊಳತ್ತೆ. ನಿಮ್ಮ ಕೇಸಲ್ಲಿ ನೀವು ರಿಮೂವಬಲ್ ಡಿಸ್ಕ್ನ ಸೆಲೆಕ್ಟ್ ಮಾಡಿ ಅಪ್ ಆ್ಯಂಡ್ ಡೌನ್ ಆರೋ ಉಪಯೋಗಿಸ್ಕೊಂಡು ನಂತರ ಎಂಟ್ರ್ ಕೊಟ್ಟಾಗ ಅದು CD ಮುಖಾಂತರ ಇನ್ಸ್ಟಾಲ್ ಆಗುತ್ತೆ. ಸೊ ನಾನು ಇಲ್ಲಿ C ಕೊಡ್ತೀನಿ. C ಕೊಡ್ತಕ್ಷಣ ನೀವು ನೋಡ್ಬೋದು ವಿಂಡೋಸ್ನ ಲೋಗೋ ಬರುತ್ತೆ. ಸೊ ಕೆಲವೊಂದು ಕಡೆ ಕೆಲವೊಂದು ಆಪರೇಟಿಂಗ್ ಸಿಸ್ಟಮ್ಗಳಲ್ಲಿ ಅದು ಪ್ರೆಸ್ ಎನಿ ಕೀ ಟು ಇನ್ಸ್ಟಾಲ್ ಫ್ರಮ್ CD ಅಂತ ಬರುತ್ತೆ. ಆಗ ಸ್ಪೇಸ್ ಅಥವಾ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಸೊ ನೀವು ನೋಡ್ಬೋದು ಇವಾಗ ನಾನು ತೋರಿಸಿರುವಂಥ ವಿಂಡೋಸ್ 7 ಡಿಸ್ಕ್ನ ನೀವು ಡೌನ್ಲೋಡ್ ಮಾಡ್ಕೊತಿದ್ರೆ ಇದೇ ಥರ ಬಂದಿರುತ್ತೆ. ಸೊ ಇಲ್ಲಿ ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊಬೇಕು ನಾವು. ಸೊ ಅರಬಿಕ್ ಅಥವಾ ಫ್ರೆಂಚ್ ನಿಮಗೆ ಅರ್ಥ ಆಗಲ್ಲ, ಅದನ್ನು ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಲ್ಯಾಂಗ್ವೇಜ್ ಟು ಇನ್ಸ್ಟಾಲ್, ಟೈಮ್ ಅಂಡ್ ಕರೆನ್ಸಿ ಫಾರ್ಮ್ಯಾಟ್ ಕೀಬೋರ್ಡ್ ಕೇಳುತ್ತೆ. ಟೈಮ್ ಅಂಡ್ ಕರೆನ್ಸಿ ಫಾರ್ಮ್ಯಾಟ್ ಮಾತ್ರ ನೀವು ಇಂಡಿಯಾ ಕೊಡಿ, ಮಿಕ್ಕಿ ಯಾವುದನ್ನು ಇಂಡಿಯಾ ಕೊಡೋಕೆ ಹೋಗ್ಬೇಡಿ, ಅದನ್ನ ಅಷ್ಟು ಕರೆಕ್ಟಾಗಿ ವರ್ಕ್ ಆಗೋಲ್ಲ, ಬರೋದು ಇಲ್ಲ. ಅದು ಕೀಬೋರ್ಡ್ ಹಿಂಗೆ ತೊಗೊಂಡ್ರು ಅದು UK ಕೀಬೋರ್ಡ್ ತೊಗೊಂಡಿರುತ್ತೆ. ಆಮೇಲೆ ಲ್ಯಾಂಗ್ವೇಜ್ ಇನ್ಸ್ಟಾಲ್ ಇಂಗ್ಲೀಷ್ ಯುನೈಟೆಡ್ ಸ್ಟೇಟಿಗೆ ಕೊಡಿ, ನೆಕ್ಸ್ಟ್ ಕೊಡಿ. ಸೊ ಅದು ಇದರಿಂದ ನೆಕ್ಸ್ಟ್ ಹೋಗುತ್ತೆ. ಸೊ ನೀವು ಇಲ್ಲಿ ಇನ್ಸ್ಟಾಲ್ ಅಂತ ಕೇಳ್ತಾ ಇದ್ರೆ ಅಂದರೆ ಇನ್ಸ್ಟಾಲ್ ಮಾಡಬೇಕಂತ ಕೇಳ್ತಾ ಇದೆ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ ಎಂಟ್ ಪೇಜ್ ಓಪನ್ ಆಗುತ್ತೆ. ಸೊ ಇನ್ಸ್ಟಾಲ್ ಈಗ ಇನ್ಸ್ಟಾಲ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಆಲ್ಮೋಸ್ಟ್ ಒಂದು ಒಂದು PCಗೆ ನೀವು ಲ್ಯಾಪ್ OS ಇನ್ಸ್ಟಾಲ್ ಮಾಡೋದಕ್ಕೆ
ಒಂದು 20 ನಿಮಿಷದಿಂದ ಒಂದು ಒಂದೂವರೆ ಗಂಟೆವರೆಗೂ ಟೈಮ್ ತೊಗೊಳುತ್ತೆ. ನೀವು ನೋಡ್ಬೋದು ಇಲ್ಲಿ ಡಿಫ್ರೆಂಟ್ ವರ್ಷನ್ಸ್ ಆಫ್ ವಿಂಡೋಸ್ 7 ಇದೆ. ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿರೋ ಥರ ಪ್ರತಿಯೊಂದು ವಿಂಡೋಸ್ಗೂ ಅದೇ ಆದಂಥ ಒಂದು ವರ್ಷನ್ಸ್ ಇರುತ್ತೆ. ಅದೇ ಥರನೇ ಇಲ್ಲಿ ವರ್ಷನ್ ತೋರಿಸ್ತಾ ಇದೆ. ಮತ್ತು ಪ್ರತಿ ವರ್ಷನ್ಗೂ ನೀವು 32 ಬಿಟ್ ಮತ್ತು 64 ಬಿಟ್ ಎರಡನ್ನೂ ನೋಡ್ಬೋದು. ಅಂದರೆ ಇಲ್ಲಿ ಅಲ್ಟಿಮೇಟ್ 32 ಬಿಟ್ ಪ್ರೊಫೆಷನಲ್ 64 ಬಿಟ್ ಮತ್ತು ಅಲ್ಟಿಮೇಟ್ 64 ಬಿಟ್ ಅಂದರೆ ಇಲ್ಲಿ ನೋಡ್ಬೋದು. 32 ಬಿಟ್ನ 32 ಅಂತ ತೋರಿಸಲ್ಲ, ಬದಲಿಗೆ x86 ಅಂತ ತೋರಿಸುತ್ತೆ. x86 ಅಂತ ಬಂದಾಗೆಲ್ಲ ಅದು 32 ಬಿಟ್ ಅಂತಲೇ ಅರ್ಥ. 64 ಬಿಟ್ಗೆ x64 ಬಿಟ್ ಅಂತ ತೋರುತ್ತೆ. ನಾನು ಇಲ್ಲಿ ಅಲ್ಟಿಮೇಟ್ ಸೆಲೆಕ್ಟ್ ಮಾಡ್ಕೊತೀನಿ. ಆಲ್ಮೋಸ್ಟ್ ಈ ಪ್ರತಿಯೊಂದು ವರ್ಷನ್ಗೂ ಅಷ್ಟೊಂದೇನು ಚೇಂಜ್ ಇರೋಲ್ಲ, ಸ್ವಲ್ಪ ಮೈನರ್ ಚೇಂಜ್ ಅಷ್ಟೇ ಇರುತ್ತೆ. ಸೊ ನೀವು ಪ್ರೊಫೆಷ್ನಲ್ ಅಥವಾ ಅಲ್ಟಿಮೇಟ್ ಕೊಟ್ಟರೆ ನಿಮ್ಮ ಸಿಸ್ಟಮ್ ತುಂಬ ಪವರ್ಫುಲ್ ಆಗಿ ಎಲ್ಲ ಸಾಫ್ಟ್ವೇರ್ಗಳು ಕರೆಕ್ಟ್ ಆಗಿ ರನ್ ಮಾಡ್ಕೊಂಡು ಹೋಗುತ್ತೆ. ಸೊ ನನಗೆ ಅಲ್ಟಿಮೇಟ್ ಸೆಲೆಕ್ಟ್ ಮಾಡ್ಕೊತೀನಿ, ಅಲ್ಟಿಮೇಟ್ 64 ಬಿಟ್ ಸೆಲೆಕ್ಟ್ ಮಾಡ್ಕೊತೀನಿ, ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಕೊಡಿ. ನೀವು ಕೂಡ ಅಲ್ಟಿಮೇಟ್ ಅಥವಾ ಪ್ರೊಫೆಷ್ನಲ್ 64 ಬಿಟ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ, 32 ಬಿಟ್ ಸೆಲೆಕ್ಟ್ ಮಾಡ್ಕೊಕ್ಕೆ ಹೋಗಬೇಡಿ. 64 ಬಿಟ್ನ ಸೆಲೆಕ್ಟ್ ಮಾಡಿ ನಾನು ನೆಕ್ಸ್ಟ್ ಕೊಡ್ತೇನೆ. ಸೊ ನೆಕ್ಸ್ಟ್ ಕೂಡ ನೋಡ್ಬೋದು ಇಲ್ಲಿ ಲೈಸೆನ್ಸ್ ಫಾರ್ಮ್ ಬಂದಿದೆ ವಿಂಡೋಸ್ 7ದು. ಖಂಡಿತ ಎಲ್ಲರೂ ಅಗ್ರಿ ಮಾಡಲೇಬೇಕು, ಇದಕ್ಕೆ ಅಗ್ರಿ ಕೊಟ್ಟಲ್ಲ ನೆಕ್ಸ್ಟ್ ಬಟನ್ ಬರೋದು. ಇದನ್ನು ಅಕ್ಸೆಪ್ಟ್ ಕೊಟ್ಟು ನಂತರ ನೆಕ್ಸ್ಟ್ ಕೊಡಿ. ಇಲ್ಲಿ ನಿಮಗೆ ಹಾರ್ಡ್ ಡಿಸ್ಕ್ ಕೇಳುತ್ತೆ ಇಲ್ಲಿ. ಅಂದರೆ ಇದು ಏನಪ್ಪ ಇದು ಅಂದರೆ ನೀವು ಎಕ್ಸಿಸ್ಟಿಂಗ್ ವಿಂಡೋಸಿಂದ ನೀವು ವಿಂಡೋಸ್ 7ಗೆ ಅಪ್ಗ್ರೇಡ್ ಆಗಬೇಕಾ ಅಥವಾ ಹೊಸದಾಗಿ ನೀವು ವಿಂಡೋಸ್ ಇನ್ಸ್ಟಾಲ್ ಮಾಡ್ತಿದ್ದೆ ಅಂತ ಕೇಳ್ತಾ ಇದೆ. ನೀವು ಏನೇ ಮಾಡಿದ್ರು ಖಂಡಿತ ಅದು ಕಸ್ಟಮ್ನೇ ಕೊಡಿ, ಅಪ್ಗ್ರೇಡ್ ಕೊಡೋಕೆ ಹೋಗಬೇಡಿ. ಇಷ್ಟು ಸಲ ಅದು ಕರೆಕ್ಟಾಗಿ ವರ್ಕ್ ಆಗೋಲ್ಲ, ಅದಕ್ಕೋಸ್ಕರ. ಸೊ ಕಸ್ಟಮ್ ಕ್ಲಿಕ್ ಮಾಡಿದಾಗ ನಿಮಗೆ ನಿಮ್ಮ ಹಾರ್ಡ್ ಡಿಸ್ಕ್ ತೋರಿಸುತ್ತೆ. ಸೊ ನಾವು ಎಷ್ಟೋ ಸರಿ ಓಎಸ್ ಎನ್ ಸಂಬಂಧವಾಗಿ ನೀವು ಕೇಳ್ತೀರಾ ಪಾರ್ಟಿಷನ್ ಮಾಡೋದು ಅಂತ ಕೇಳ್ಬಿಟ್ಟಿರ್ತೀರ. ಸೊ ಪಾರ್ಟಿಷನ್ ಇದೇ ಸ್ಟೆಪ್ಪೇ ನಾವು ಪಾರ್ಟಿಷನ್ ಅಂತ ಕರೆಯೋದು. ಇಲ್ಲಿ ನಾನು ವರ್ಚುವಲ್ ಬಾಕ್ಸಲ್ಲಿ ವಿಂಡೋಸ್ಗೆ 40 GB ಹಾರ್ಡ್ ಡಿಸ್ಕ್ ಸ್ಪೇಸ್ ಕೊಟ್ಟಿದ್ದೀನಿ. ನಿಮ್ಮ ಲ್ಯಾಪ್ಟಾಪ್ ಅಥವಾ ನಿಮ್ಮ ಪಿ ಸಿ ಹಾರ್ಡ್ ಡಿಸ್ಕ್ ಆಲ್ರೆಡಿ ನಿಮ್ಮ ಹತ್ರ ವಿಂಡೋಸ್ ಇದ್ದು ನೀವು ಅದನ್ನು ರಿಪ್ಲೇಸ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ಇಲ್ಲಿ ಹಲವು ಪಾರ್ಟಿಷನ್ಸ್ ಇರುತ್ತೆ. ಡ್ರೈವ್ 0, 1, 2, 3, 4 ಅಂತ ಇರುತ್ತೆ. 4-5 ಪಾರ್ಟಿಷನ್ಸ್ ಇದ್ದರೆ ಅಥವಾ ಒಂದೇ ಪಾರ್ಟಿಷನ್ ಇದ್ದರೆ ಡ್ರೈವ್ 0 ಅಂತ ಇರುತ್ತೆ. ಸೊ ಇಲ್ಲಿ ನಿಮಗೆ ಯಾವ ಥರ ಎಷ್ಟು ಥರ ನಿಮಗೆ ಎಷ್ಟು ಡ್ರೈವ್ಗಳು ಬೇಕೋ ಅಷ್ಟು ಡ್ರೈವ್ಗಳನ್ನ ನೀವು ಇಲ್ಲಿ ಮಾಡ್ಕೊಬೋದು. ಸೊ ನಾನು ಇಲ್ಲಿ ಬರೀ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ನೀವು ಅಂತ ಕೊಡ್ತೀನಿ. ಇದು ಹೀಗೆ ನಾನು 40 GB ಕೊಟ್ಟಿರೋದ್ರಿಂದ ಒಂದೇ ಒಂದು ಡ್ರೈವ್ ತೋರಿಸ್ತಾ ಇದೆ. ಇದನ್ನೇ ಬೇಕಾದ್ರೆ ನೀವು ಮಲ್ಟಿಪಲ್ ಡ್ರೈವ್ಸ್ ಮಾಡ್ಕೊಬೋದು. ಸೊ ಇಲ್ಲಿ ನೀವು ಕೊಟ್ಟಾಗ ಎಷ್ಟು ಸೈಜ್ ಬೇಕು ಅಂತ ಕೇಳುತ್ತೆ. ಸೊ ಇನ್ ಕೇಸ್ ನಿಮಗೊಂದು 500 GB ಹಾರ್ಡ್ ಡಿಸ್ಕ್ ಇತ್ತು ಅಂತಂದರೆ ಅದನ್ನು 2 ಹಾರ್ಡ್ ಡಿಸ್ಕ್ ಅಥವಾ 3 ಹಾರ್ಡ್ ಡಿಸ್ಕ್ಗೆ ಡಿವೈಡ್ ಮಾಡ್ಕೊಬೋದು. 500 GBನ ಹಂಗೆ ನಿಮಗೆ ಮೆಗಾಬೈಟ್ಸಲ್ಲಿ ಕನ್ವರ್ಟ್ ಮಾಡಿಕೊಂಡು ಎಷ್ಟೆಷ್ಟು ಜಿ ಬಿಗೆ ನಿಮ್ಗೆ ಎಷ್ಟೆಷ್ಟು ಬೇಕೋ ಅದನ್ನು ನೀವು ಕೊಟ್ಕೊಂಡು ಹೋಗ್ಬೋದು. ನಾನಿಲ್ಲಿ ಪಾರ್ಟಿಷನ್ ಮಾಡೋಕ್ಕೆ ಹೋಗೋಲ್ಲ, ಡೈರೆಕ್ಟಾಗಿ ಇದನ್ನೇ ಅಪ್ಲೈ ಕೊಟ್ಟು ನೆಕ್ಸ್ಟ್ ಕೊಡ್ತೀನಿ. ಸೊ ಅಪ್ಲೈ ಕೊಟ್ಟಾಗ ಏನಾಗುತ್ತೆ ಅಂದರೆ ಏನಾಗುತ್ತಪ್ಪ ಅಂತಂದರೆ ನಾರ್ಮಲ್ ಆಗಿ ಎಲ್ಲ ವಿಂಡೋಸ್ಗೂ MBR ಅಂತ ಒಂದು ಬರುತ್ತೆ. ಅಂದರೆ MBR ಅಂದರೆ ಏನಪ್ಪ ಅಂತಂದರೆ ಅದು ಬೂಟ್ ಲೋಡರ್ ಆಗಿರುತ್ತೆ. ಅದಕ್ಕೆ ಕೆಲವೊಂದು ಎಕ್ಸ್ಟ್ರಾ ಸ್ಪೇಸ್ ಬೇಕಾಗುತ್ತೆ. ನಿಮ್ಮಲ್ಲೂ ಬರುತ್ತೆ, ನೀವು ಎಷ್ಟೇ GB ಆಫ್ ಹಾರ್ಡ್ ಡಿಸ್ಕ್ ಕೊಟ್ಟರೂ ಸಹ ಎಕ್ಸ್ಟ್ರಾ ಒಂದು 100 MB ತೊಗೊಂಡೇ ತೊಗೊಳತ್ತೆ. ಅದು ತೊಗೊಳ್ಳೋದ ಬೇಡ ಅಂತ ಕೇಳ್ತಾ ಇದ್ದು ನೀವು ಓಕೆನೇ ಕೊಡಬೇಕು. ಓಕೆ ಕೊಟ್ಟರೆ ನಾವು ಬರೋದು ನೋಡ್ಬೋದು. ಇಲ್ಲೊಂದು 300 MB 350 MB ಸಿಸ್ಟಮ್ ರಿಸರ್ವ್ಡ್ ಅಂತ ಬರ್ತಿದೆ. ಇದು ಬಂದು ಸಿಸ್ಟಮ್ಗೆ ಬೇಕಾಗಿರೋ ಫೈಲ್ಸ್ನ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಇದು ತೊಗೊಳ್ತಾ ಇದೆ. ಇದನ್ನು ನಾವು ಏನೂ ಮಾಡೋಕ್ಕಾಗಲ್ಲ, ಹಂಗೆ ಬಿಟ್ಬಿಟ್ಟು ಪಾರ್ಟಿಷನ್ 2ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕೊಡಿ. ಇನ್ ಕೇಸ್ ನಿಮಗೆ ಮಲ್ಟಿಪಲ್ ಡ್ರೈವ್ಸ್ ಅಂದರೆ ಹಲವು ಡ್ರೈವ್ಗಳು ಬೇಕು ಅಂದರೆ ನೀವು ನಿಮ್ಮ ಹತ್ರ ಇರೋ ಹಾರ್ಡ್ ಡಿಸ್ಕ್ನ ಸ್ಪ್ಲಿಟ್ ಮಾಡ್ಕೋಬೋದು. ಅಂದರೆ ಎಷ್ಟು ಇಷ್ಟು ಅದೊಂದು 100 GB ಒಂದು ಡ್ರೈವು, ಒಂದು 50 GB ಒಂದು ಡ್ರೈವು, ಮತ್ತೆ 100 GB ಅಥವಾ 200 GB ಒಂದು ಡ್ರೈವು ಮಾಡ್ಕೊಬೋದು. ಯಾವತ್ತೂ ಎಷ್ಟು ಯಾವ ಡ್ರೈವ್ನ ನೀವು ಸಿ ಡ್ರೈವ್ ಹಾಕೊಂತಿರೋ ಆ ಡ್ರೈವ್ನೇ ಫಸ್ಟ್ ಟಾಪಲ್ಲಿ ಇಟ್ಕೊಬೇಕು, ಮಿಕ್ಕಿಂದೆಲ್ಲ ಕೆಳಗಡೆ ಇಟ್ಕೊಬೋದು. ಸೊ ಸಿ ಡ್ರೈವ್ಗೆ ನೀವು ಎಡಿಟಿಂಗ್ ಅಥವಾ ವಿಡಿಯೋ ಎಡಿಟಿಂಗ್, ಫೋಟೋ ಎಡಿಟಿಂಗ್ ಆ ಥರ ಸಾಫ್ಟ್ವೇರ್ಸ್ಗಳು ಅಥವಾ ತುಂಬ ಎಡಿಟಿಂಗ್ ಬೇಸ್ ಸಾಫ್ಟ್ವೇರ್ಗಳು ಯೂಸ್ ಮಾಡ್ತೀವಿ ಅಂದರೆ ಒಂದು 100 GBಯಿಂದ 150 GB ಕೊಟ್ಟರೆ ಸಾಕು. ಇಲ್ಲಾಂದರೆ ನಾರ್ಮಲ್ ಡೆಸ್ಕ್ಟಾಪ್ ಯೂಸ್ ಮಾಡೋದು ನೀವು ಅಂತಂದರೆ 100 GB ಕೊಟ್ಟರು ಕೂಡ ಸಾಕು, ಅಥವಾ ಎಲ್ಲ GBನೂ ಒಂದೇ ಪಾರ್ಟಿಷನ್ ಕೊಟ್ಟರು ವರ್ಕ್ ಆಗುತ್ತೆ, ಏನು ಪ್ರಾಬ್ಲಮ್ ಆಗೋಲ್ಲ. ಸೊ ಇವಾಗ ನೀವು ಪಾರ್ಟಿಷನ್ 2ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಕೊಡಿ. ಸೊ ನೆಕ್ಸ್ಟ್ ಕೊಟ್ಟಾಗ ಇಲ್ಲಿಗೆ ಇದು ಸೆಟ್ಟಿಂಗ್ಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇವಾಗ ಇದು ಎಲ್ಲ ಅಂದರೆ ನಿಮ್ಮ ISO ಫೈಲಲ್ಲಿರೋ ಎಲ್ಲ ಡೇಟಾನು ನಿಮ್ಮ ಹಾರ್ಡ್ ಡಿಸ್ಕ್ಗೆ ಕಾಪಿ ಮಾಡ್ತಾ ಬರುತ್ತೆ. ಇದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ, ಅಂದರೆ ಒಂದು 20 ನಿಮಿಷ ತೊಗೊಬೋದು, ಕೆಲವೊಂದು ಕಡೆ 45 ನಿಮಿಷ ತೊಗೊಬೋದು, ಕೆಲವೊಂದು ಸಿಸ್ಟಮ್ಗಳಲ್ಲಿ 1 ಗಂಟೆ ತೊಗೊಬೋದು. ಎಲ್ಲವೂ ಸಹ ನಿಮ್ಮ ಹಾರ್ಡ್ವೇರ್ ಮೇಲೆ ಡಿಪೆಂಡ್ ಆಗುತ್ತೆ, ಅಂದರೆ ನಿಮ್ಮ CPUನ ಪವರ್ ಮತ್ತು ರ್ಯಾಮ್ನ ಪವರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದನ್ನು ಇಲ್ಲೇ ಬಿಡಬೇಕಾಗತ್ತೆ. ಆದರೆ ನಾನೊಂದು ಎಕ್ಸ್ಟ್ರಾ ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಅದೇನಪ್ಪ ಅಂತಂದರೆ ಇನ್ ಕೇಸ್ ನಿಮ್ಮ CPU ಅದನ್ನು 1 ಗಂಟೆಯಲ್ಲಿ ಮಾಡೋ ಕೆಪಾಸಿಟಿ ಇದ್ದರೆ ಅದನ್ನು ಒಂದು 45 ನಿಮಿಷ ಹೊರಗಡೆ ಮಾಡುವಂಥ ಒಂದು ಟ್ರಿಕ್ ಇದು. ಅದೇನಪ್ಪ ಅಂತಂದರೆ ಈ ಸ್ಟೆಪ್ ಅಂದರೆ ವಿಂಡೋ ಸ್ಟೆಪ್ಗೆ ಬಂದಾಗ ನೀವು ಕೀಬೋರ್ಡಲ್ಲಿ ಶಿಫ್ಟ್ನ ಹೋಲ್ಡ್ ಮಾಡಿ F10 ಬಟನ್ ಅಂದರೆ ಶಿಫ್ಟ್ F10 ಎರಡು ಒಟ್ಟಿಗೆ ಪ್ರೆಸ್ ಮಾಡಿದಾಗ ಅಲ್ಲಿ ಕಮ್ಯಾಂಡ್ ಪ್ರಾಂಪ್ಟ್ ಓಪನ್ ಆಗುತ್ತೆ. ನೀವು ಸಿಸ್ಟಮ್ ಇನ್ಸ್ಟಾಲ್ ಮಾಡಿದ್ರೂ ಸಹ ಅದರಲ್ಲಿ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರೋ OS ಕಮ್ಯಾಂಡ್ ಪ್ರಾಂಪ್ಟ್ ಓಪನ್ ಆಗುತ್ತೆ.
ಇಲ್ಲಿ ನೀವು TASK MGR ಅಂತ ಟೈಪ್ ಮಾಡಿ ಎಂಟ್ರ್ ಕೊಟ್ಟರೆ ನಿಮಗೆ ಇಲ್ಲಿ ಟಾಸ್ಕ್ ಮ್ಯಾನೇಜರ್ ಓಪನ್ ಆಗುತ್ತೆ, ಅಂದರೆ ಬ್ಯಾಕ್ಗ್ರೌಂಡ್ ಆಗಿರೋ ಪ್ರೊಸೆಸ್ನ ಟಾಸ್ಕ್ ಮ್ಯಾನೇಜರ್ ಓಪನ್ ಆಗುತ್ತೆ. ಇಲ್ಲಿ ಎರಡು ಪ್ರೋಗ್ರಾಮ್ಸ್ಗಳಿದೆ, ಅಂದರೆ ಒಂದು ಕಮ್ಯಾಂಡ್ ಪ್ರಾಂಪ್ಟ್ ನಾವು ಇವಾಗ ಜಸ್ಟ್ ಓಪನ್ ಮಾಡಿದ್ದು, ಇನ್ನೊಂದು ಸೆಟಪ್ ನಾವು ವಿಂಡೋಸ್ ಇನ್ಸ್ಟಾಲ್ ಮಾಡ್ತಾ ಇದೀವಲ್ಲ ಆ ಸೆಟಪ್. ಇದರ ಮೇಲೆ ರೈಟ್ ಕ್ಲಿಕ್ ಮಾಡಿ, ವಿಂಡೋಸ್ ಸೆಟಪ್ನ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ನಂತರ ಗೋ ಟು ಪ್ರೊಸೆಸ್ ಕೊಡಿ. ಇದು ಬ್ಯಾಕ್ಗ್ರೌಂಡ್ ರನ್ ಆಗ್ತಿರೋ ಪ್ರೊಸೆಸ್ಗಳು ಹೋಗುತ್ತೆ. ಮತ್ತು ಇದ್ರ ಮೇಲೆ ಇಲ್ಲಿ ಸೆಲೆಕ್ಟ್ ಆಗಿದೆ, ನೀವು ನೋಡ್ಬೋದು ಇಲ್ಲಿ. ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ, ಇಲ್ಲಿ ಎರಡು ಇದೆ ಸೆಟಪ್ ಅಂತೇಳಿ. ಸೊ ಹಿಂದಿನ ಸೆಲೆಕ್ಟ್ ಆಗದಿರೋ ಸೆಟಪ್ ಮೇಲೆ ರೈಟ್ ಕ್ಲಿಕ್ ಮಾಡಬಾರ್ದು. ಯಾವುದು ಆಲ್ರೆಡಿ ಸೆಲೆಕ್ಟ್ ಆಗಿದೆಯೋ ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ. ಮತ್ತು ಅಲ್ಲಿ ಸೆಟ್ ಪ್ರಿಯಾರಿಟಿ ಅಂತ ಇದೆ, ಇದು ಡಿಫಾಲ್ಟ್ ಆಗಿ ನಾರ್ಮಲ್ ಅಲ್ಲಿ ರನ್ ಆಗ್ತಾ ಇರುತ್ತೆ, ಅದನ್ನು ನೀವು ಹೈಗೆ ಹಾಕ್ಕೊಳ್ಳಿ. ಸೊ ಹೈಗೆ ಹಾಕ್ಕೊಳ್ಳೋದ್ರಿಂದ ಮತ್ತು ಚೇಂಜ್ ಪ್ರಯಾರಿಟಿ ಕೊಡಿ. ಸೊ ಈ ಥರ ನೀವು ಚೇಂಜ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ರ್ಯಾಮ್ ಕೆಪಾಸಿಟಿ ಏನಿರುತ್ತೆ ಅದು ಮತ್ತಷ್ಟು ಫುಲ್ ಓವರಾಲ್ ನಿಮ್ಮ ಸಿಸ್ಟಮ್ನ ಪವರ್ ಯೂಸ್ ಮಾಡ್ಕೊಳ್ಳುತ್ತೆ. ಸೊ ನಿಮ್ಮ ಓವರಾಲ್ ಸಿಸ್ಟಮ್ನ ಪವರ್ ಯೂಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಿಸ್ಟಮ್ ಸ್ವಲ್ಪ ಬೇಗ ಇನ್ಸ್ಟಾಲ್ ಆಗುತ್ತೆ. ಸೊ ಹಾಗಂತೇಳಿ ತಕ್ಷಣ ಇನ್ಸ್ಟಾಲ್ ಆಗೋಲ್ಲ, ಸ್ವಲ್ಪ ಒಂದು 75% ಎಕ್ಸ್ಟ್ರಾ ಟೈಮ್ ಸ್ವಲ್ಪ ಬೇಗ ಆಗುತ್ತೆ ಅಷ್ಟೆ. ಸೊ ಒನ್ಸ್ ಅದು ಮಾಡಾದಮೇಲೆ ಎರಡು ಟಾಸ್ಕ್ ಮ್ಯಾನೇಜರ್ ಮತ್ತು ಕಮೆಂಟ್ ಪ್ರಾಂಪ್ಟ್ ಎರಡನ್ನೂ ಕ್ಲೋಸ್ ಮಾಡ್ಬೋದು. ಕ್ಲೋಸ್ ಮಾಡಿಬಿಟ್ಟು ಇದೆಲ್ಲ ಸೆಟ್ಟಿಂಗ್ಸು ಮುಗಿಯೋವರೆಗೂ ವೇಟ್ ಮಾಡಬೇಕು. ಸೊ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಅದಕ್ಕೋಸ್ಕರ ನಾನು ಈ ವಿಡಿಯೋನ ಪಾಸ್ ಮಾಡ್ತೀನಿ. ಪಾಸ್ ಮಾಡಿ ಈ ಸೆಟಪ್ ಎಲ್ಲ ಮುಗಿದಾದಮೇಲೆ ಮತ್ತೆ ರೆಸ್ಯೂಮ್ ಮಾಡ್ತೀನಿ. ಸೊ ನೀವು ಇವಾಗ ನೋಡ್ಬೋದು ನಮ್ಮ ಸ್ಕ್ರೀನಲ್ಲಿ ಸೆಟಪ್ ಇಸ್ ಪ್ರಿಪೇರಿಂಗ್ ಫಾರ್ ಕಂಪ್ಯೂಟರ್ ಫಾರ್ ಫಸ್ಟ್ ಯೂಸ್ ಅಂತ ಬರ್ತಾ ಇದೆ. ಸೊ ಈ ಸ್ಕ್ರೀನ್ ಬರೋಕ್ಕಿಂತ ಮುಂಚೆ ನಿಮಗೆ ಒಂದು ಕೆಲವೊಂದು ಸರಿ ಒಂದು 2-3 ಸರಿ ನಿಮಗೆ ರೀಸ್ಟಾರ್ಟ್ ಆಗುತ್ತೆ ಸಿಸ್ಟಮ್. ಸೊ ಹಾಗೆ ಮತ್ತು ಪ್ರತಿ ಸರಿ ರೀಸ್ಟಾರ್ಟ್ ಆದಾಗ್ಲೂ ನಿಮ್ಮ ಬಯೋಸ್ ಕೇಳುತ್ತೆ, ಮತ್ತು ಪ್ಲಸ್ ಎಂಟ್ರ್ ಎನಿ ಕೀ ಟು ಬೂಟ್ ಮೆನು ಅಥವಾ ಟು ಕಂಟಿನ್ಯೂ ಟು ಬೂಟ್ ಫ್ರಮ್ CD ಅಂತ ಕೂಡ ಬರುತ್ತೆ. ಸೊ ಅಂಡಸ್ ಈ ಸ್ಕ್ರೀನ್ ಬರೋವರೆಗೂ ಯಾವುದೇ ಬಟನ್ ಸಹ ಯಾವುದೇ ಆಪ್ಷನ್ ಸಹ ನೀವು ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಈ ಸ್ಕ್ರೀನ್ ಅದಾಗೆ ಇನ್ಪುಟ್ ಕೇಳೋವರೆಗೂ ಯಾವುದೇ ಇನ್ಪುಟ್ ಕೊಡಬೇಡಿ. ಇನ್ ಕೇಸ್ ಅದು ರೀಸೆಟ್ ಆಯಿತು ಅಂದ್ಬಿಟ್ಟು ನೀವು ಶಟ್ಡೌನ್ ಮಾಡಿದ್ರೆ ನಿಮ್ಮ ವಾಯ್ಸ್ ಕರಪ್ಟ್ ಆಗುತ್ತೆ. ಸೊ ಅದೇ ರೀತಿ ನೀವು ಅದು ಬಟನ್ ಕೇಳ್ತಾ ಇದೆ ಅಂದ್ಬಿಟ್ಟು ನೀವು ಪ್ರೆಸ್ ಎನಿ ಕೀ ಟು ಬೂಟ್ ಫ್ರಮ್ CD ಅಂತ ಅಂದ್ಬಿಟ್ಟು ನೀವು ಯಾವ್ದು ಬಟನ್ ಪ್ರೆಸ್ ಮಾಡಿದ್ರೆ ಸೊ ಮತ್ತೆ ಈ ಪ್ರೊಸೆಸ್ ಫಸ್ಟಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಈ ಸ್ಕ್ರೀನ್ ಬರೋವರೆಗೂ ನೀವು ಯಾವುದೇ ರೀತಿಯಾದಂಥ ಒಂದು ಕೀಸ್ನ ಟೈಪ್ ಮಾಡೋಕ್ಕೆ ಹೋಗಬೇಡಿ ಅಥವಾ ಎಂಟರ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಯಾವುದೇ ಒಂದು ವಾಯ್ಸ್ ಇನ್ಸ್ಟಾಲ್ ಮಾಡಬೇಕಾದ್ರೂ ಕೂಡ ನಿಮ್ಮ PC ಅಥವಾ ಲ್ಯಾಪ್ಟಾಪ್ಗೆ ಅದು ಪವರ್ ಬರ್ತಾ ಇದೆ ಅನ್ನೋದು ನೋಡ್ಕೊಡಿ. ಇನ್ ಕೇಸ್ ನೀವು OS ಇನ್ಸ್ಟಾಲ್ ಮಾಡಬೇಕಾದ್ರೆ ಸಿಸ್ಟಮ್ ಶಟ್ ಡೌನ್ ಆಯಿತು ಅಂದರೆ ಅದು ಕರೆಕ್ಟ್ ಆಗಿಬಿಡುತ್ತೆ, ನಿಮ್ಮ OS ಕಂಪ್ಲೀಟಾಗಿ ಕರೆಕ್ಟ್ ಆಗುತ್ತೆ. ಅಂದರೆ ಹಳೆ ವಯಸ್ಸಲ್ಲೂ ಇರೋಲ್ಲ, ಹೊಸ ವಯಸ್ಸಲ್ಲೂ ಇರೋಲ್ಲ, ಅದು ಕರೆಕ್ಟ್ ಸ್ಟೇಟ್ ಗೊತ್ತಾಗುತ್ತೆ. ಸೊ ಈಗ ಇಲ್ಲಿ ಯೂಸರ್ ನೇಮ್ ಕೇಳ್ತಾ ಇದ್ದರೆ, ಅಂದರೆ ಕಂಪ್ಯೂಟರ್ನ ಯೂಸರ್ ನೇಮ್ ಕೇಳ್ತಾ ಇದೆ. ನಾನು ಯೂಸರ್ ನೇಮ್ ನಾನು Windows 7 ಅಂತಲೇ ಕೊಡ್ತೀನಿ, Windows 7. ಸೊ ನಾನು ಹಲವಾರು ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಮಾಡೋದ್ರಿಂದ ಪ್ರತಿಯೊಂದು ಸಿಸ್ಟಮ್ಗೂ ಅದು OS ಕೊಟ್ಬಿಡ್ತೀನಿ. ಸೊ Windows 7 ಇದು ಯೂಸರ್ ನೇಮ್ ಆಗಿರುತ್ತೆ. ಸೊ ಯೂಸರ್ ನೇಮ್ ಕೊಟ್ಟ ತಕ್ಷಣ ನೆಕ್ಸ್ಟ್ ಕೊಡಿ, ಅದೇ ಕಂಪ್ಯೂಟರ್ ನೇಮ್ ತೊಗೊಳುತ್ತೆ. ಸೊ ಇನ್ ಕೇಸ್ ನಿಮಗೆ ಬೇರೆ ಕಂಪ್ಯೂಟರ್ ನೇಮ್ ಬೇಕಾದರೆ ಕಂಪ್ಯೂಟರ್ ನೇಮ್ ಕೊಡ್ಬೋದು, ಇಲ್ಲಾಂದರೆ ಅದೇ ನಂಬರ್ ಇರ್ಬೋದು. ನೆಕ್ಸ್ಟ್ ಕೊಟ್ಟರೆ ಸೊ ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ. ಸೊ ಪಾಸ್ವರ್ಡ್ ನಿಮಗೆ ಪಾಸ್ವರ್ಡ್ ಬೇಕು ಅಂದರೆ ಪಾಸ್ವರ್ಡ್ ಟೈಪ್ ಔಟ್ ನೆಕ್ಸ್ಟ್ ಕೊಡ್ಬೋದು, ಇಲ್ಲ ನಿಮಗೆ ಪಾಸ್ವರ್ಡ್ ಇನ್ನೂ ಬೇಡ ಅಂದರೆ ಸುಮ್ಮನೆ ನೆಕ್ಸ್ಟ್ ಕೊಡ್ಬೋದು. ನಾನು ಇಲ್ಲಿ ಪಾಸ್ವರ್ಡ್ ಟೈಪ್ ಮಾಡ್ತಾ ಇದ್ದೀನಿ. ಸೊ ಆಲ್ವೇಸ್ ನಿಮಗೆ ವಿಂಡೋಸ್ ಯಾವತ್ತು ಪಾಸ್ವರ್ಡ್ ಇಡಿ, ಪಾಸ್ವರ್ಡ್ ಇಲ್ಲದೇ ಯಾವ ಸಿಸ್ಟಮ್ಗೂ ಹಂಗೆ ಬಿಡಬೇಡಿ. ಮತ್ತು ಪಾಸ್ವರ್ಡ್ನ ಯಾವುದೋ ಕಾಂಪ್ಲೆಕ್ಸ್ ಆಗಿ ಇಡಿ. ಸೊ ಇಲ್ಲಿ ಪಾಸ್ವರ್ಡ್ Windows 7 ಅಂತ ಕೊಟ್ಟಿದ್ದೀನಿ, ನೆಕ್ಸ್ಟ್ ಕೊಡ್ತೀನಿ. ಸರಿ, ಪವರ್ ಕೀ ಕೇಳ್ತಾ ಇದೆ. ಸೊ ನಾನು ಮೊದಲೇ ಹೇಳ್ದಂಗೆ ವಿಂಡೋಸ್ ಪೇಡ್ ವರ್ಷನ್, ಅದು ಫ್ರೀ ವರ್ಷನ್ ಸಿಗೋಲ್ಲ. ಸೊ ನಮಗೆ ಐದರ್ ಟ್ರಯಲ್ ವರ್ಷನ್ ಸಿಗುತ್ತೆ, ಇಲ್ಲ ಕ್ರ್ಯಾಕ್ಡ್ ವರ್ಷನ್ ಸಿಗುತ್ತೆ. ಇವಾಗ ನಾನು ಡೌನ್ಲೋಡ್ ಮಾಡೋದು ಕೂಡ ಒಂದು ಕ್ರ್ಯಾಕ್ಡ್ ವರ್ಷನೇ. ಸೊ ಅದು ಪವರ್ ಕೀ ಕೇಳ್ತಾ ಇರುತ್ತೆ. ಸೊ ಇನ್ ಕೇಸ್ ನೀವು ಕ್ರ್ಯಾಕ್ಡ್ ಬೇರೆ ಕ್ರ್ಯಾಕ್ ವರ್ಷನ್ ಇದ್ರೂ ಕೂಡ ಅದು ಹಾಕೊಳ್ಳಿ. ಸೊ ಈ ಕೇಸಲ್ಲಿ ನಾನು ಇಲ್ಲಿ ಜಸ್ಟ್ ನೆಕ್ಸ್ಟ್ ಕೊಡ್ತಾ ಇದ್ದೀನಿ, ಅದನ್ನು ಸ್ಕಿಪ್ ಕೊಡ್ತಾ ಇದ್ದಾರೆ. ಇನ್ ಕೇಸ್ ಪ್ರಾಡಕ್ಟ್ ಕೀ ನಿಮ್ಮ ವಿಂಡೋಸ್ನ ಕಾಸ್ ಕೊಟ್ಟು ತೊಗೊಂಡಿದ್ರೆ ಈ ಸ್ಟೆಪ್ಪಲ್ಲಿ ನೀವು ಪ್ರಾಡಕ್ಟ್ ಕೀನ ಎಂಟರ್ ಮಾಡ್ಬೋದು. ಸೊ ನಾನು ಸ್ಕಿಪ್ ಕೊಡ್ತಾ ಇದ್ದೀನಿ. ಸ್ಕಿಪ್ ಕೊಟ್ಟಾದಮೇಲೆ ಯೂಸ್ ರೆಕಮೆಂಡ್ ಸೆಟ್ಟಿಂಗ್ಸ್ ಅಪ್ಡೇಟ್ಸ್ನ ಇನ್ಸ್ಟಾಲ್ ಮಾಡಬೇಕಾ ಬೇಡ ಅಂತ ಕೇಳ್ತಾ ಇದೆ. ಯಾವುದೇ ಒಂದು ಸಹ ಒಂದು OS ನೀವು ಇನ್ಸ್ಟಾಲ್ ಮಾಡಿದಾಗಲೂ ಅದು ಆಟೋಮೆಟಿಕ್ ಅಪ್ಡೇಟ್ಸ್ನ ಬಿಡಿ ಅಥವಾ ಅಪ್ಡೇಟ್ಸ್ ಮಾಡೋಕ್ಕೆ ಬಿಡಿ. ಇದರಿಂದ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಒಳ್ಳೆಯದೇನಪ್ಪ ಅಂದರೆ ನಿಮ್ಮ ಸಿಸ್ಟಮ್ ಸೆಕ್ಯೂರ್ಡ್ ಆಗಿರುತ್ತೆ, ಯಾವುದೇ ಇಂತಹ ಒಂದು ವೈರಸ್ಗಳು ನಿಮ್ಮ ಸಿಸ್ಟಮ್ಗೆ ಅಷ್ಟು ಈಸಿಯಾಗಿ ಎಫೆಕ್ಟ್ ಆಗೋಲ್ಲ. ಬಟ್ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಇದು ಇಂಟರ್ನೆಟ್ನ ಅವಾಗವಾಗ ಯೂಸ್ ಮಾಡ್ತಾ ಇರುತ್ತೆ. ಅಂದರೆ ಮೈಕ್ರೋಸಾಫ್ಟ್ ಅವರು ಪ್ರತಿ ತಿಂಗಳನ್ನ ಮೊದಲನೇ ಮಂಗಳವಾರ ಅಥವಾ ಎರಡನೇ ಮಂಗಳವಾರ ಅಪ್ಡೇಟ್ಸ್ನ ಬಿಡ್ತಾ ಇರ್ತಾರೆ, ಆವಾಗ ನಿಮ್ಮ ಸಿಸ್ಟಮ್ ಕಂಪ್ಲೀಟ್ ಅಪ್ಡೇಟ್ಸ್ನ ಇನ್ಸ್ಟಾಲ್ ಮಾಡ್ಕೋತಾ ಇರುತ್ತೆ. ಇನ್ ಕೇಸ್ ನೀವು ಪೈರೇಟೆಡ್ OS ಯೂಸ್ ಮಾಡ್ತಿದ್ರೆ ಅದು ಅಪ್ಡೇಟ್ ಆಗಿ ನಿಮ್ಗೆ ಪ್ರಾಬ್ಲಮ್ ಕೊಡ್ಬೋದು. ಸೊ ನೀವು ಹೇಗೆ OS ಯೂಸ್ ಮಾಡ್ತಿರೋ ಆ ರೀತಿ ಕೊಡ್ಬೋದು. ಇಲ್ಲಿ ನನಗೆ ಯೂಸ್ ರೆಕಮೆಂಡ್ ಸೆಟ್ಟಿಂಗ್ಸ್ ಕೊಡ್ತೀನಿ ನಾನು. ಸೊ ನಿಮ್ಮ ರಿಕ್ವೈರ್ಮೆಂಟ್ ಏನಿರುತ್ತೋ ಅದಕ್ಕೆ ತಕ್ಕನಾಗಿ ನೀವು ಯೂಸ್ ರೆಕಮೆಂಡ್ ಸೆಟ್ಟಿಂಗ್ಸ್ ಅಥವಾ ಆಸ್ಮಿಲೇಟರ್ ಎರಡನ್ನೂ ಕೂಡ ಕೊಡ್ಬೋದು.
ನಂತರ ಟೈಮ್ ಝೋನ್ ಕೇಳ್ತಾ ಇದೆ. ಇಂಡಿಯಲ್ಲಿ ನಮ್ಮ ಟೈಮ್ ಝೋನ್ ಬಂದು +5:30 ಅಂದರೆ UTC +5:30, ಅದನ್ನು ಸೆಲೆಕ್ಟ್ ಮಾಡೋಣ. ಮತ್ತು ಡೇಟ್ ಆ್ಯಂಡ್ ಟೈಮ್ ನೀವು ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಕೊಡ್ಬೋದು. ಸೊ ನಾನು ಡೇಟ್ 29 ಕೊಟ್ಟು ಪ್ಲೇಸ್ ಕೊಡ್ತಾ ಇದ್ದೀನಿ. ಸೊ ನಂತರ ಇದು ನೆಟ್ವರ್ಕ್ ಸೆಟ್ಟಿಂಗ್ ತೊಗೊಳುತ್ತೆ. ಅಂದರೆ ಬೇಸಿಕ್ ನಿಮ್ಮ ಸಿಸ್ಟಮ್ ಒಂದು ಲ್ಯಾನ್ ವೈರ್ ಮುಖಾಂತರ ಕನೆಕ್ಟ್ ಆಗಿತ್ತು ಅಂದರೆ ಇದು ಡಿಫಾಲ್ಟಾಗಿ ಒಂದು ನೆಟ್ವರ್ಕ್ ಕನೆಕ್ಷನ್ ಕೇಳುತ್ತೆ. ಈ ಸಿಸ್ಟಮ್ ನಿಮ್ಮ ಪರ್ಸನಲ್ ಸಿಸ್ಟಮ್ ಆಗಿದ್ದರೆ ಹೋಮ್ ಕೊಡಿ, ಇನ್ ಕೇಸ್ ಆಫೀಸ್ ಸಿಸ್ಟಮ್ ಆಗಿದ್ರೆ ವರ್ಕ್ ಕೊಡಿ. ಸೊ ಎರಡರಲ್ಲೂ ಅಷ್ಟೊಂದೇನು ಡಿಫ್ರೆನ್ಸ್ ಇರೋಲ್ಲ. ಸೊ ಹೋಮ್ ಕೊಡ್ತಾ ಇದ್ದೀನಿ. ಇವಾಗ ಅದು ನೆಟ್ವರ್ಕ್ ಸೆಟ್ಟಿಂಗ್ಸ್ ತೊಗೊಳ್ತಾ ಇರುತ್ತೆ. ಸೊ ಬೇಸಿಕಲಿ ನೀವು ಲೇಟೆಸ್ಟ್ Windows 7 ಅಥವಾ Windows 10 ಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯ ಡ್ರೈವರ್ಸ್ ಇದಕ್ಕೆ ಬೇಕಾಗಿರಲ್ಲ, ಅಂದರೆ ಬೇಸಿಕ್ ಡ್ರೈವರ್ಸ್ ಬೇಕಾಗಿರಲ್ಲ. ಸೊ ಆದರೂ ಸಹ ನಿಮಗೆ ನಿಮ್ಮ ಲ್ಯಾಪ್ಟಾಪ್ ಅಥವಾ ನಿಮ್ಮ PC ಜೊತೆ ಬಂದಿರುವಂಥ ಒಂದು ಡ್ರೈವರ್ CD ಏನಿರುತ್ತೆ, ಆ ಡ್ರೈವರ್ CDಯಲ್ಲಿ ನೀವು ಎಲ್ಲ ಡ್ರೈವರ್ಸ್ನೂ ಸಹ ಇನ್ಸ್ಟಾಲ್ ಮಾಡಿ. ಆಗಲೇ ನಿಮ್ಮ ಆಡಿಯೋ ಮತ್ತು ವಿಡಿಯೋ ಕರೆಕ್ಟಾಗಿ ವರ್ಕ್ ಆಗುತ್ತೆ, ಮತ್ತು ನಿಮ್ಮ ಇತರೆ ಫಂಕ್ಷನ್ಸ್ ಕೂಡ ಕರೆಕ್ಟಾಗಿ ವರ್ಕ್ ಆಗುತ್ತೆ. ಇನ್ ಕೇಸ್ ಡ್ರೈವರ್ CD ಇನ್ಸ್ಟಾಲ್ ಮಾಡಿಲ್ಲ ಅಂದರೆ ಕೆಲವೊಂದು ಸಲ ಚೆನ್ನಾಗಿ ವರ್ಕ್ ಆಗ್ಬೋದು ಬಿಕಾಸ್ ವಿಂಡೋಸಲ್ಲಿರೋ ಡ್ರೈವರ್ಸಿಂದ, ಮತ್ತು ಕೆಲವೊಂದು ಸಲ ಅದು ಕರೆಕ್ಟಾಗಿ ವರ್ಕ್ ಆಗದೆ ಕೂಡ ಇರ್ಬೋದು. ಸೊ ಆಲ್ಮೋಸ್ಟ್ ಎಂಡ್ಗೆ ಬಂದಿದೆ, ಮುಗಿದಿದೆ ಆಲ್ಮೋಸ್ಟ್ ಸೆಟಪ್. ಇದೆಲ್ಲ ಮುಗಿದಾದ್ಮೇಲೆ ಒಂದು ಸಲ ಲಾಸ್ಟಾಗಿ ರೀಸ್ಟಾರ್ಟ್ ಆಗುತ್ತೆ. ರೀಸ್ಟಾರ್ಟ್ ಆದಮೇಲೆ ನಿಮ್ಮ ಸಿಸ್ಟಮ್ ಈಗ ರೆಡಿ ಇದೆ ಅಂತ ಅನ್ಬೋದು. ಸ್ವಲ್ಪ ಕಾಯೋಣ. ಇವಾಗ ಎಲ್ಲ ನಿಮ್ಮ ಸಿಸ್ಟಮ್ ಕಂಪ್ಲೀಟಾಗಿ ಇನ್ಸ್ಟಾಲ್ ಆಗಿದೆ, ಎಲ್ಲ ರೀತಿ ಸೆಟ್ಟಿಂಗ್ಸ್ ಕೂಡ ಎಫೆಕ್ಟ್ ಆಗಿದೆ. ಎಲ್ಲ ಇನ್ಸ್ಟಾಲ್ ಆದಮೇಲೆ ಕೊನೆಯದಾಗಿ ರೀಸ್ಟಾರ್ಟ್ ಆಗಿ ನಿಮಗೆ ಇಲ್ಲಿ ವಿಂಡೋಸ್ ಪಾಸ್ವರ್ಡ್ ಕೇಳ್ತಾ ಇದೆ. ನೀವು ಪಾಸ್ವರ್ಡ್ ಕೊಟ್ಟಿರೋದ್ರಿಂದ ಪಾಸ್ವರ್ಡ್ ಕೇಳ್ತಾ ಇದೆ. ಇನ್ ಕೇಸ್ ನೀವು ಸ್ಟಾರ್ಟಿಂಗಲ್ಲಿ ಪಾಸ್ವರ್ಡ್ ಕೊಟ್ಟಿಲ್ಲ ಅಂದರೆ ಇದು ಆಟೋಮೆಟಿಕ್ ಅದು ಲಾಗಿನ್ ಆಗುತ್ತೆ. ಸೊ ಈಗ Windows 7 ಪಾಸ್ವರ್ಡ್ ಕೊಟ್ಟಿದ್ದೀನಿ, ಬಟ್ ಎಂಟ್ರಿ ಕೊಟ್ಟರೆ ನಿಮ್ಮ ಸಿಸ್ಟಮ್ ಈಗ ಲೋಡ್ ಆಗುತ್ತೆ. ಪ್ರಿಪೇರಿಂಗ್ ಸ್ಟಾಪ್. ಸೊ ಈಗ ಆಲ್ಮೋಸ್ಟ್ ಎಲ್ಲ ಸೆಟ್ಟಿಂಗ್ಸ್ ಏನೇನು ಕೊಡಬೇಕು, ನಾವು ಏನೇನು ಟ್ಯೂನ್ ಮಾಡಬೇಕು ಎಲ್ಲ ಮಾಡಿರ್ತೀವಿ. ಸೊ ಅದೆಲ್ಲ ಸೆಟ್ಟಿಂಗ್ಸ್ ತೊಗೊಂಡೇ ಈ ಲೆವೆಲ್ ಕೂರ್ಗೆ ಬಂದಿರುತ್ತೆ ಇದು. ಫಸ್ಟ್ ಟೈಮ್ ಸ್ವಲ್ಪ ಸ್ಲೋ ಇರುತ್ತೆ, ನೆಸರಿ ಸೆಟ್ಟಿಂಗ್ಸ್ ಎಲ್ಲನೂ ಅದು ಎಫೆಕ್ಟ್ ತೊಗೊತಾ ಇರುತ್ತೆ. ಇದರಿಂದ ಸೊ ಎಲ್ಲ ಸೆಟ್ಟಿಂಗ್ ಎಫೆಕ್ಟ್ ಆದಮೇಲೆ ನೀವು ಪಾಸ್ವರ್ಡ್ ಕೊಟ್ಟು, ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟು ಲಾಗಿನ್ ಆದಮೇಲೆ ನಿಮ್ಗೆ ಈ ಥರ ಸ್ಕ್ರೀನ್ ಬರುತ್ತೆ. ಈ ಸ್ಕ್ರೀನ್ ಬಂದಿದೆ ಅಂದರೆ ನಿಮ್ಗೆ ಆಲ್ಮೋಸ್ಟ್ ನಿಮ್ಮ ಸಿಸ್ಟಮ್ ಎಲ್ಲ ರೆಡಿ ಆಗಿದೆ ಅಂತಲೇ ಅರ್ಥ. ಸೊ ಈ ಸ್ಕ್ರೀನ್ ಬಂದ ತಕ್ಷಣವೇ ನಿಮ್ಮ ಸಿಸ್ಟಮ್ ಕಂಪ್ಲೀಟಾಗಿ ರೆಡಿ ಆಗಿದೆ, ಇನ್ಸ್ಟಾಲ್ ಆಗಿದೆ, ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ ಇದಕ್ಕೆ. ಸೊ ಒನ್ಸ್ ಈ ಸ್ಕ್ರೀನ್ ಬಂದಾದಮೇಲೆ ಇದಕ್ಕೆ ಈ ಸಿಸ್ಟಮಲ್ಲಿ ಏನಂದರೆ ಏನೂ ಇರೋಲ್ಲ, ಇದೊಂದು ಆಗ್ತಾನ ಇಟ್ಟಿರೋ ಮಗು ಥರ ಇರುತ್ತೆ. ಅದಕ್ಕೇನು ಗೊತ್ತಿರೋಲ್ಲ ಅಂದರೆ ಅದರಲ್ಲಿ ಏನೂ ಸಾಫ್ಟ್ವೇರ್ ಏನೂ ಇರೋಲ್ಲ, ಲೈಕ್ ಮೀಡಿಯಾ ಪ್ಲೇಯರ್, MS ಆಫೀಸ್, ವರ್ಡ್ ಏನು ಅಂದರೆ ಏನೂ ಇರೋಲ್ಲ. ಸೊ ಎಲ್ಲನೂ ಸಹ ನಾವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಇದಾದಮೇಲೆ. ಸೊ ಫಸ್ಟ್ ಟೈಮ್ ನೀವು OS ಇನ್ಸ್ಟಾಲ್ ಮಾಡಿದ ತಕ್ಷಣ ಫಸ್ಟ್ ನೀವು ಮಾಡೋ ಕೆಲಸ ಏನಪ್ಪ ಅಂದರೆ ಅದಕ್ಕೊಂದು ಆ್ಯಂಟಿವೈರಸ್ ಹಾಕಿ, ಒಂದು ರಿಪೀಟೆಡ್ ಆ್ಯಂಟಿವೈರಸ್ ಹಾಕಿ. ಅದು ನೀವು ಪೇಯ್ಡ್ ವರ್ಷನ್ ತೊಗೊತಿರೋ ಇಲ್ಲ ಅವಾಸ್ಟ್ ಥರ ಫ್ರೀ ಆ್ಯಂಟಿವೈರಸ್ ತೊಗೊತಿರೋ, ಇಟ್ಸ್ ಅದು ನಿಮಗೆ ಬಿಟ್ಟಿದ್ದು. ಯಾವ ರೀತಿ ಯಾವೊಂದು ಆ್ಯಂಟಿವೈರಸ್ ಬೇಕೋ ಅದನ್ನು ಹಾಕ್ಬಿಟ್ಟು ನಂತರನೇ ನೀವು ಇಂಟರ್ನೆಟ್ಗೆ ಹೋಗೋದು ಅಥವಾ ಬೇರೆ ಪೆಂಡ್ರೈವ್ ಮುಖಾಂತರ ಮತ್ತೆ ಸಾಫ್ಟ್ವೇರ್ಸ್ಗಳನ್ನ ಇನ್ಸ್ಟಾಲ್ ಮಾಡೋದು ಮಾಡ್ಬೋದು. ಸೊ ನಾನು ಯಾವಾಗಲೂ ಫಸ್ಟು OSನ ಇನ್ಸ್ಟಾಲ್ ಮಾಡೋ ತಕ್ಷಣ ಯಾವುದೇ ಸಾಫ್ಟ್ವೇರ್ಸ್ನ ಹಾಕೋದಕ್ಕಿಂತ ಮುಂಚೆ ಅಥವಾ ಯಾವುದೇ ಇಂಟರ್ನೆಟ್ನ ಕನೆಕ್ಟ್ ಮಾಡೋದಕ್ಕಿಂತ ಮುಂಚೆನೇ ಫಸ್ಟ್ ಆ್ಯಂಟಿವೈರಸ್ನ ಇನ್ಸ್ಟಾಲ್ ಮಾಡಿ ನಂತರ ಏನು ಇದನ್ನು ಅದು ಮಾಡ್ಕೊಬೋದು. ಸೊ ಇಲ್ಲಿಗೆ ನಮ್ಮ ವಿಂಡೋಸ್ ಇನ್ಸ್ಟಾಲೇಷನ್ ಮುಗಿದ ಗೆಳೆಯರೆ. ಸೊ ಇದು ನಮ್ಮ Windows 7 ಹೇಗೆ ನಾವು ಒಂದು ಸಿಸ್ಟಮ್ಗಳಲ್ಲಿ ಇನ್ಸ್ಟಾಲ್ ಮಾಡೋದು ಅಂತ ತೋರಿಸೋದು ನನಗೆ ಈ ವಿಡಿಯೋನ ಉದ್ದೇಶ ಆಗಿತ್ತು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು Windows 10 ಮತ್ತು ಹಲವು ಆಪರೇಟಿಂಗ್ ಸಿಸ್ಟಮ್ನ ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ಕೂಡ ತೋರಿಸ್ತೀನಿ. ಸೊ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಹೇಳಿರೆ, ಮುಂದಿನ ವೀಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಭರತ್ ಕುಮಾರ್, ಸಿಗರಣಂ ಗೆಳಿಗೆ ಸಿರಿಗರಣಂ ಬಾಳಿಗೆ.